coming. Yes. Today topic, outdoor game. Already complete indoor game. Today we are practice outdoor games. Outdoor game andre enu? ಹಾಗಿದ್ರೆ ಔಟ್ಡೋರ್ ಗೇಮಿಂದ ಆಗುವಂತಹ ಲಾಭಗಳೇನು ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗೋಣ. ಔಟ್ಡೋರ್ ಗೇಮ್ ಯಾವುದೆಲ್ಲ ಇದೆ ಅಂತ ನಂತರದಲ್ಲಿ ನೋಡೋಣ. ಫಸ್ಟ್ ನಾವು ಹೊರಗಡೆ ಹೋಗಿ ಹೊರಾಂಗಣ ಆಟವನ್ನ ನಾವು ಕ್ರಿಕೆಟ್ ಇರ್ಬೋದು, ಬಾಲ್ ಬ್ಯಾಡ್ಮಿಂಟನ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇವೆಲ್ಲ ಆಟಗಳನ್ನ ನಾವು ಆಟ ಆಡ್ಲಿಕ್ಕೆ ಹೊರಗಡೆ ಹೋಗ್ತೀವಿ. ಆ ಆಟಗಳನ್ನ ಆಡಿದ್ರೆ ನಮ್ಗೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ಲಾಭಗಳಾಗುತ್ತೆ, ನಮ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಹಾಗಿದ್ರೆ ನಾವು ಔಟ್ಡೋರ್ ಗೇಮ್ ಹೇಳಿದೀವಿ, ಏನ್ ಔಟ್ಡೋರ್ ಗೇಮ್ ಅಂದ್ರೆ ಮನೆಯಿಂದ ಹೊರಗೆ ಹೋಗಿ ಗ್ರೌಂಡ್ ಅಲ್ಲಿ ಆಡುವಂತದ್ದು ಇರ್ಬೋದು, ಮತ್ತೆ ಬೇರೆ ಬೇರೆ ಈಗ ನಮ್ ಸ್ಕೂಲ್ಗಳಲ್ಲಿ ಹೊರಗಡೆ ಆಡುವಂತಹ ಆಟಗಳಿರ್ಬೋದು, ಮನೆ ಬಿಟ್ಟು ಹೊರಗೆ ಹೋಗಿ ಆಡುವಂತಹ ಆಟಗಳು ಎಲ್ಲದೂ ಸಹ ಹೊರಾಂಗಣ ಆಟ ಅಂದ್ರೆ ಔಟ್ಡೋರ್ ಗೇಮ್. ಹಾಗಿದ್ರೆ ಅದನ್ನ ಈಗ ನಾವು ಸೆಂಟೆನ್ಸ್ ಅಲ್ಲಿ ಹೇಗ್ ಬರೆಯೋದು ಅನ್ನೋದನ್ನ ನೋಡೋಣ. ಓಕೆ, ಎಸ್, ಗೇಮ್ಸ್ ಜಿ ಎ ಎಂ ಇ ಎಸ್ ಗೇಮ್ಸ್ ಪ್ಲೇ ಪಿ ಎಲ್ ಎ ವೈ ಇ ಡಿ ಪ್ಲೇ ಔಟ್ಸೈಡ್ ಅಂದ್ರೆ ಹೊರಗಡೆ ಒ ಯು ಟಿ ಎಸ್ ಐ ಡಿ ಇ ಔಟ್ಸೈಡ್ ಅವರ್ ಹೋಮ್ಸ್ ಅವರ್ ಹೆಚ್ ಒ ಎಂ ಇ ಎಸ್ ಅವರ್ ಹೋಮ್ಸ್ ನಮ್ಮನೆ ಬಿಟ್ಟು ಹೊರಗಡೆ ಹೋಗಿ ಅವರ್ ಹೋಮ್ಸ್ ಆರ್ ಕಾಲ್ಡ್ ಸಿ ಎ ಎಲ್ ಎಲ್ ಇ ಕಾಲ್ಡ್ ಔಟ್ಡೋರ್ ಗೇಮ್ ಒ ಯು ಟಿ ಔಟ್ ಡಿ ಒ ಆರ್ ಔಟ್ಡೋರ್ ಗೇಮ್ ಜಿ ಎ ಎಂ ಇ ಎಸ್ ಗೇಮ್ಸ್ ಗೇಮ್ಸ್ ಪ್ಲೇ ಔಟ್ ಸೈಡ್ ನಾವು ಆಟಗಳನ್ನ ಆಟ ಆಡ್ತೀವಲ್ವಾ, ಮನೆಯಿಂದ ಹೊರಗೆ ಹೋಗಿ ಆಡುವಂತ ಆಟಗಳಿಗೆ ನಾವೇನ್ ಹೇಳ್ತೀವಿ, ಔಟ್ಡೋರ್ ಗೇಮ್ಸ್ ಅಂತ ಹೇಳ್ತೀವಿ. ಗೇಮ್ಸ್ ಪ್ಲೇಡ್ ಔಟ್ಸೈಡ್ ಅವರ್ ಹೋಮ್ಸ್ ಆರ್ ಕಾಲ್ಡ್ ಔಟ್ಡೋರ್ ಗೇಮ್. ಔಟ್ಡೋರ್ ಗೇಮ್ ಅಂದ್ರೆ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ, ಮನೆಯಿಂದ ಹೊರಗೆ ಹೋಗಿ ಆಡುವಂತದ್ದು ಯಾವುದೇ ಆಟ ಇರ್ಬೋದು, ಆ ಆಟಗಳಿಗೆ ನಾವೇನ್ ಹೇಳ್ತೀವಿ, ಔಟ್ಡೋರ್ ಗೇಮ್ ಅಂತ ಹೇಳ್ತೀವಿ. ಎಸ್, ಹಾಗಿದ್ರೆ ಈ ಔಟ್ಡೋರ್ ಗೇಮ್ಗಳಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಔಟ್ಡೋರ್ ಗೇಮ್ಸ್ ಔಟ್ ಡೋರ್ ಔಟ್ಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಆರ್ GOOD good FOR for healthy HEALTH outdoor games are good for health ಹೊರಾಂಗಣ ಆಟ ಆಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಎಸ್, ನೆಕ್ಸ್ಟ್ ನೋಡೋಣ ಏನಿದೆ ಅಂತೇಳಿ. ದೇ ಕೀಪ್ ಟಿ ಎಚ್ ಯು ಐ ದೇ ಕೆ ಇ ಪಿ ಕೀಪ್ ದೇ ಕೀಪ್ ಅಸ್ ಆಕ್ಟಿವ್ ಎ ಸಿ ಟಿ ಐ ವಿ ಇ ಆಕ್ಟಿವ್ strong and s t r o n g strong a n g and
ಆಗಿರ್ತೀವಿ, ಸ್ಟ್ರಾಂಗ್ ಆಗಿರ್ತೀವಿ, ಗಟ್ಟಿಯಾಗಿರ್ತೀವಿ, ಮತ್ತೆ ಹೆಲ್ದಿ ಆಗಿರ್ತೀವಿ. ಹೆಲ್ತ್ ಸಹ ನಮ್ದು ಚೆನ್ನಾಗಿರುತ್ತೆ. ಹಾಗಿದ್ರೆ ಇನ್ನು ಒಂದೆರಡು ಪಾಯಿಂಟ್ಸ್ ಇದೆ, ಏನಿದೆ ಅಂತ ನೋಡೋಣವಾ. ಹೊರಾಂಗಣ ಆಟವನ್ನ, ಯಾವ್ದೆಲ್ಲ ಹೊರಾಂಗಣ ಆಟಗಳಿದೆ ಅಂತ ನಾವು ನೋಡ್ತೀವಿ, ಆ ರೀತಿ ಆಟಗಳನ್ನ ನಾವು ಪ್ರತಿದಿನ ಅರ್ಧ ಗಂಟೆ, ಒಂದ್ ಗಂಟೆನಾದ್ರೂ ಪ್ರತಿದಿನ ಎವ್ರಿ ಡೇ ನಾವೇನ್ ಮಾಡ್ಬೇಕು, ವಿ ಶುಡ್ ನಾವು ಆಟ ಆಡ್ಲೇಬೇಕು. ಆಟ ಆಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದೀವಿ, ಸ್ಟ್ರಾಂಗ್ ಆಗ್ತೀವಿ, ಆಕ್ಟಿವ್ ಆಗ್ತೀವಿ, ಹೆಲ್ದಿ ಆಗಿರ್ತೀವಿ ಅಲ್ವಾ. ನೆಕ್ಸ್ಟ್ name, N-A-M-E name, T-H-E the name, the outdoor name, the outdoor games, G-A-M-E-S games, you like, Y-O-U-L-I-K-E, like, you like to play, to play. Name the outdoor games you like to play. ನಮಗೆ ಈಗ ನಮಗೆ ಹೆಸರು ಹೇಳ್ತೀವಲ್ಲ ಯಾವ್ದೆಲ್ಲ ಆಟಗಳಿದೆ ಅಂತ, ಆ ಆಟಗಳನ್ನ ನಾವೇನ್ ಮಾಡ್ತೀವಿ, ತುಂಬಾ ಇಷ್ಟಪಡ್ತೀವಿ, ಲೈಕ್ ಟು ಪ್ಲೇ. ನಂಗೆ ಆಟ ಅಂದ್ರೆ ಎಲ್ಲರಿಗೂ ಇಷ್ಟ. ಹಾಗಿದ್ರೆ ಔಟ್ಡೋರ್ ಗೇಮ್ಸ್ ಯಾವ್ದೆಲ್ಲ ಇದೆ ಅಂತ ಈಗ ಬರೀಲಿಕ್ಕೆ ಶುರು ಮಾಡೋಣ. ಎಸ್, ಎಸ್, ನಾವೀಗ ಔಟ್ಡೋರ್ ಗೇಮ್ಗಳು ಯಾವ್ದೆಲ್ಲ ಇದೆ ಅಂತ ಫಸ್ಟ್ ಹೇಳೋಣ. ಯಾವ್ದೆಲ್ಲ ಔಟ್ಡೋರ್ ಗೇಮ್, ಹೊರಗಡೆ ಯಾವ್ದೆಲ್ಲ ಆಟ ಆಡ್ತೀವಿ, ಫುಟ್ಬಾಲ್, ಕಾಲಲ್ಲಿ ನಾವು ಒದಿತೀವಲ್ಲ ಬಾಲನ್ನ ಕೇಳಿ, ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಹಾಕಿ, ಖೋಖೋ. ನಾವು ಈ ಆಟಗಳನ್ನೆಲ್ಲ ಮನೆಯೊಳಗೆ ಆಡ್ಲಿಕ್ಕೆ ಆಗುತ್ತಾ? ಇಲ್ಲ, ನಾವೆಲ್ಲ ಆಟ ಆಡ್ತೀವಿ, ಹೊರಗಡೆನೆ ಆಟ ಆಡ್ಬೇಕು. ಹಾಗಾಗಿ ನಾವು ಆ ಗೇಮ್ಗಳಿಗೆಲ್ಲ ಏನ್ ಹೇಳ್ತೀವಿ, ಔಟ್ಡೋರ್ ಗೇಮ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ನಾವು ಪಾರ್ಕ್ಗಳಿಗೆ ಹೋದಾಗ ಅಲ್ಲೆಲ್ಲ ಆಟ ಆಡ್ತೀವಿ ನೋಡ್ರಿ, ಜಾರು ಬಂಡಿ ಆಟ ಆಡ್ತೀವಿ, ಜೋಕಾಲಿ ಆಟ ಆಡ್ತೀವಿ, ಅದು ಸಹ ನಮ್ಗೆ ಔಟ್ಡೋರ್ ಗೇಮ್ ಆಗಿರುತ್ತೆ. ನಾವು ಔಟ್ಡೋರ್ ಗೇಮ್ ಅಲ್ಲಿ ಅದು ಒಂದೇ ಅಲ್ಲ, ಲಗೋರಿ ಆಟ ಆಡ್ತೀವಿ, ಚಿನ್ನಿ ದಂಡು ಆಟ ಆಡ್ತೀವಿ, ಗೋಲಿ ಆಟ ಆಡ್ತೀವಿ, ಬುಗುರಿಗಳನ್ನ ಆಟ ಆಡ್ತೀವಿ, ಅದು ಸಹ ಔಟ್ಡೋರ್ ಗೇಮ್ ಆಗಿರುತ್ತೆ, ಹೊರಾಂಗಣ ಆಟ ಆಗಿರುತ್ತೆ. ಹಾಗಿದ್ರೆ ನಾವೀಗ ಇಲ್ಲಿ ಕೆಲವೊಂದು ಔಟ್ಡೋರ್ ಗೇಮ್ಸ್ ಗಳನ್ನ ಬರೀಲಿಕ್ಕೆ ಟ್ರೈ ಮಾಡೋಣ. ಓಕೆ, ಫಸ್ಟ್ ಒನ್ ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ ಎಲ್ಲಿದೆ ನೋಡಿ, ಇಲ್ಲಿದೆ, ಇಲ್ಲಿ ಪಿಕ್ಚರ್ ಇದೆ ನೋಡಿ, ಏನಿದೆ ಇಲ್ಲಿ, ಬ್ಯಾಟ್ ಇದೆ, ಕಾಕ್ ಇದೆ, ಅವ್ರೇನ್ ಮಾಡ್ತಿದ್ದಾರೆ, ಬ್ಯಾಡ್ಮಿಂಟನ್ ಹೊಡಿತಾ ಇದ್ದಾರೆ ಅಲ್ವಾ. ಎಸ್, ಬಿ ಎ ಡಿ ಎಂ ಐ ಎನ್ ಟಿ ಒ ಎನ್ ಬ್ಯಾಡ್ಮಿಂಟನ್. ನಾವು ಹೆಂಗ್ ಕೊಡ್ತೀವಿ, ಈ ಕಡೆಯಿಂದ ಬಾಲ್ ಕಾಕು ಎಷ್ಟು ಚೆಂದ ಮಾಡಿ ನಾವಿಲ್ಲಿ ಬ್ಯಾಡ್ಮಿಂಟನ್ ಅನ್ನ ಆಟ ಆಡ್ತೀವಿ. ಅದನ್ನ ನಾವು ಇಬ್ರು ಸಹ ಆಟ ಆಡ್ಬೋದು, ಒಬ್ರು ಸಹ ನಾವು ಆಟ ಆಡ್ಬೋದು, ಸಿಂಗಲ್ ಅಲ್ಲೂ ಆಟ ಆಡ್ಬೋದು, ಡಬಲ್ ಅಲ್ಲೂ ಸಹ ನಾವು ಈ ಬ್ಯಾಡ್ಮಿಂಟನ್ ಅನ್ನ
ಆಟ ಆಡಬಹುದು ಎಸ್ ನೆಕ್ಸ್ಟ್ ಕ್ರಿಕೆಟ್ ಕ್ರಿಕೆಟ್ ಎಲ್ಲರಿಗೂ ಗೊತ್ತಿದೆ ನೋಡಿ ಇಲ್ಲಿ ಬಾಲ್ ಬ್ಯಾಟ್ ಮತ್ತೆ ವಿಕೆಟ್ಸ್ ಎಲ್ಲ ತಗೊಂಡು ಓ 4 6 ಹೇಳ್ತೀವಲ್ವಾ ನಾವು ಕ್ರಿಕೆಟ್ ಆಡುವಾಗ ಎಲ್ಲ ತುಂಬಾ ಕ್ರಿಕೆಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ ನಿಮಗೆ ಆ 11 ಜನ ಇರ್ತಾರೆ 11 ಪ್ಲೇಯರ್ಸ್ ಗಳು ಕ್ರಿಕೆಟ್ ಅನ್ನು ಆಟ ಆಡ್ತಾರೆ ಕ್ರಿಕೆಟ್ C R I C K E T ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ 11 ಪ್ಲೇಯರ್ಸ್ ಕ್ರಿಕೆಟ್ ಅನ್ನು ಆಟ ಆಡ್ತಾರೆ ನಮಗೆ ಕ್ರಿಕೆಟ್ ಆಡುವಾಗ ನಮಗೆ ತುಂಬಾ ಖುಷಿ ಕೊಡುತ್ತೆ ಜೋರಾಗಿರೋದು ಬಂದ್ರೆ ಓ 4 ಓ 6 ಅಂತ ಹೇಳ್ತೀವಿ ಅಲ್ವಾ ಹಾಗೆ ಎಸ್ ಕ್ರಿಕೆಟ್ ಆಲ್ಸೋ ಔಟ್ಡೋರ್ ಗೇಮ್ ನೆಕ್ಸ್ಟ್ ಹಾಕಿ ಹೆಚ್ ಓ ಸಿ ಕೆ ಇ ವೈ ಹಾಕಿ ಹಾಕಿ ಅಂದ್ರೆ ನಮಗೆ 11 ಪ್ಲೇಯರ್ಸ್ ಇರ್ತಾರೆ 11 ಜನ ಆಟಗಾರರು ಈ ಹಾಕಿಯನ್ನ ಆಟ ಆಡ್ತಾರೆ ನಮಗೆ ಇಲ್ಲಿರೋ ಹಾಕಿ ಈ ಹಾಕಿಯನ್ನ ಆಟ ಆಡ್ತಾರೆ ಈ ಹಾಕಿ ಹಾಕಿ ನ್ಯಾಷನಲ್ ಗೇಮ್ ಹಾಕಿ ಇಸ್ ಅವರ್ ನ್ಯಾಷನಲ್ ಗೇಮ್ ರಾಷ್ಟ್ರೀಯ ಆಟ ಹಾಕಿ ಯಾವುದು ಆ ನಮ್ಮ ರಾಷ್ಟ್ರೀಯ ಆಟ ಯಾವುದು ಹಾಕಿ ಓಕೆ ಈ ಹಾಕಿ ಆಟದಲ್ಲೂ ಸಹ ನಮಗೆ 11 ಜನ ಟೀಮ್ ಮಾಡ್ಕೊಂಡು ಆಟ ಆಡ್ತಾರೆ ಎಸ್ ನೆಕ್ಸ್ಟ್ ಫುಟ್ಬಾಲ್ ಎಫ್ ಓ O T foot B A L L ball football ಈ ಫುಟ್ಬಾಲ್ ಅಲ್ಲೂ ಅಷ್ಟೇ 11 ಜನ ಇರ್ತಾರೆ ಇಲ್ಲಿ ನಮಗೆ ವಾಲಿಬಾಲ್ ಅಲ್ಲಿ 6 ಜನ ಇರ್ತಾರೆ ಫುಟ್ಬಾಲ್ ಅಲ್ಲಿ ನಮಗೆ 11 ಜನ ಇರ್ತಾರೆ ಓಕೆ ನೆಕ್ಸ್ಟ್ ನೋಡೋಣ ಟೆನ್ನಿಸ್ ನಾವು ಅವಾಗಲೇ ಬಗ್ಗೆ ಹೇಳಿದ್ವಿ ಇಂಡೋರ್ ಗೇಮ್ ಅಲ್ಲಿ ಟೇಬಲ್ ಟೆನ್ನಿಸ್ ಈಗ ಹೇಳ್ತಾ ಇರೋದು ಓನ್ಲಿ ಟೆನ್ನಿಸ್ ಟಿ ಇ ಎನ್ ಎನ್ ಐ ಎಸ್ ಟೆನ್ನಿಸ್ ಟೆನ್ನಿಸ್ ಅಲ್ಲಿ ಸಹ ಎರಡು ಜನನೂ ಆಟ ಆಡ್ಬೋದು ಟೂ ಪ್ಲೇಯರ್ಸ್ ಆಟ ಆಡ್ಬೋದು 4 ಪ್ಲೇಯರ್ಸ್ ಸಹ ಇಲ್ಲಿ ಆಟ ಆಡಬಹುದು 2 ಜನನೂ ಆಟ ಆಡಬಹುದು 4 ಜನ ಸಹ ಇಲ್ಲಿ ಆಟ ಆಡಬಹುದು ನೆಕ್ಸ್ಟ್ ಖೋಖೋ ಖೋಖೋ ಗೊತ್ತಾ ನಿಮಗೆ K H O ಖೋ K H O ಖೋ ಖೋಖೋ ಅಣ್ಣ ಅಕ್ಕ ಎಲ್ಲ ಇದನ್ನ ಜಾಸ್ತಿ ಅಲ್ಲಿ ಹೊರಗಡೆ ಗ್ರೌಂಡ್ ಅಲ್ಲಿ ಆಟ ಆಡ್ತಾರೆ ಕೂತಿರ್ತಾರೆ ಖೋ ಅಂದ ತಕ್ಷಣ ಓಡೋಗ್ತಾರೆ ಹಾಗಿದ್ರೆ ಖೋಖೋ ಇಸ್ ಔಟ್ ಆಫ್ ಗೇಮ್ Once again, repeat. Badminton, B A D M I N T O N. Badminton. Cricket, C R I C K E T. Cricket, H O C K Y. Hockey. Hockey is our national game. Okay. Next, football. F O O T. Foot, B A L L. Ball. Football. Next, tennis. T N N I S tennis next one is khokho K H O K H O khokho now ee riti outside game galanna aadodrinda physically mentally nave enagtivi strong aagtivi healthy aagirtivi tumbha chenagirtivi anta helta ivattin class mugisona matte next class alli bettiyogana thank you